ನಮಸ್ಕಾರ ಎಲ್ರಿಗೂ. ತಾಯಿಯ ಮಮತೆ. ಇವರು ರಜೆ ಸಂಬಳವೇ ಇಲ್ಲದೆ ದುಡಿಯುವ ಜೀವ, ಪ್ರತಿಫಲಾಕ್ಷೆ ಇಲ್ಲದೆ ರಕ್ತವನ್ನೇ ಬೆವರಂತೆ ಬಸಿದು ಕುಟುಂಬವನ್ನು ಕಾಪಾಡುವ ಶಕ್ತಿ ಎಂದರೆ ಅದು ತಾಯಿ. ಅಮ್ಮನ ಮಮತೆಯೇ ಆಳ. ಅಗಲವನ್ನು ಅಳೆಯಲು ಯಾರಿಂದಲೂ ಸಾಧ್ಯವಿಲ್ಲ. ಬರೀ ಒಂದೆರಡು ಪದಗಳಲ್ಲಿ ತಾಯಿಯನ್ನು ಬಣ್ಣಿಸುವುದು ಕೂಡ ಸಾಧ್ಯವಿರುವ ಮಾತಲ್ಲ. ತಾಯಿಯ ಪ್ರೀತಿಯನ್ನು ಮತ್ತೊಮ್ಮೆ ನಿರೂಪಿಸಲು ಇಲ್ಲಿದೆ ಮತ್ತೊಂದು ಕತೆ. ಡೇವಿಡ್ ಶಾಲೆಗೆ ಹೋಗುವ ಮಗು. ಅವರ ತಾಯಿಗೆ ಕೇವಲ ಒಂದು ಕಣ್ಣು ಇತ್ತು. ಕೇವಲ ಒಂದೇ ಕಣ್ಣನ್ನು ಹೊಂದಿದ್ದಕ್ಕಾಗಿ ಅವನು ತನ್ನ ತಾಯಿಯನ್ನು ಇಷ್ಟಪಡುತ್ತಿರಲಿಲ್ಲ. ಅವನು ಯಾವಾಗಲೂ ಅವಳ ಬಗ್ಗೆ ಮುಜುಗರ ಅನುಭವಿಸುತ್ತಿದ್ದನು ಮತ್ತು ಅವನನ್ನು ಕರೆದುಕೊಂಡು ಹೋಗಲು ತನ್ನ ಶಾಲೆಗೆ ಭೇಟಿ ನೀಡುವಂತೆ ಒತ್ತಾಯಿಸುತ್ತಿರಲಿಲ್ಲ. ಡೇವಿಡ್ನ ತಾಯಿ ಫ್ಲೀ ಮಾರ್ಕೆಟ್ನಲ್ಲಿ ಸಣ್ಣ ಸಸ್ಯದ ಅಂಗಡಿಯನ್ನು ನಡೆಸುತ್ತಿದ್ದರು. ಅವಳು ಕಷ್ಟಪಟ್ಟು ದುಡಿದು ತನ್ನ ಜೀವನಕ್ಕೆ ಸಾಕಾಗುವಷ್ಟು ಹಣವನ್ನು ಸಂಪಾದಿಸಲು ಸಾಧ್ಯವಿರುವ ಎಲ್ಲವನ್ನೂ ಮಾರಿದ್ದಳು. ಡೇವಿಡ್ ಅವರ ಜೀವನ ಪರಿಸ್ಥಿತಿಗಳನ್ನು ದ್ವೇಷಿಸುತ್ತಿದ್ದನು ಮತ್ತು ಅವನು ಬೆಳೆದಾಗ ಶ್ರೀಮಂತನಾಗಲೂ ಬಯಸಿದ್ದನು. ಒಂದು ದಿನ ಡೇವಿಡ್ ಶಾಲೆಯು ಪೋಷಕರ ದಿನದ ಕಾರ್ಯಕ್ರಮವನ್ನು ಆಯೋಜಿಸಿತ್ತು ಮತ್ತು ಎಲ್ಲ ಮಕ್ಕಳನ್ನು ತಮ್ಮ ಪೋಷಕರನ್ನು ಶಾಲೆಗೆ ಆಹ್ವಾನಿಸಲು ಕೇಳಲಾಯಿತು. ಡೇವಿಡ್ ತನ್ನ ಸ್ನೇಹಿತರ ಮುಂದೆ ನಗೆಪಾಠಗೀಡಾಗಲು ಬಯಸಲಿಲ್ಲ ಮತ್ತು ಆದ್ದರಿಂದ ತನ್ನ ತಾಯಿಯನ್ನು ಆಹ್ವಾನಿಸದಿರಲು ನಿರ್ಧರಿಸಿದನು. ಅದ್ಯಾಗೋ ಡೇವಿಡ್ನ ತಾಯಿಯು ಡೇವಿಡ್ನ ಊಟವನ್ನು ಪ್ಯಾಕ್ ಮಾಡುವಾಗ ಡೇವಿಡ್ನ ಶಾಲೆಯ ಡೈರಿಯನ್ನು ಓದಿದಾಗ ಅದರ ಬಗ್ಗೆ ತಿಳಿದುಕೊಂಡಳು. ಡೇವಿಡ್ ತನಗೆ ಹೇಳಲು ಮರೆತಿದ್ದಾನೆ ಎಂದು ಅವಳು ಭಾವಿಸಿದಳು ಮತ್ತು ಅವನ ನೆಚ್ಚಿನ ತಿಂಡಿಯೊಂದಿಗೆ ಅವನನ್ನು ಆಶ್ಚರ್ಯಗೊಳಿಸಲು ನಿರ್ಧರಿಸಿದಳು. ಡೇವಿಡ್ನ ತಾಯಿ ಶಾಲೆಗೆ ಬಂದು ಅವನನ್ನು ಕರೆದಾಗ ಅವನು ಅವಳನ್ನು ನೋಡಿ ಕೋಪಗೊಂಡನು. ಡೇವಿಡ್ನ ಸ್ನೇಹಿತರು ಅವನನ್ನು ನೋಡಿ ನಗುತ್ತಾ ಹೇಳಿದರು, ಆ ಒಕ್ಕಣ್ಣರ ರಾಕ್ಷಸ ನಿಮ್ಮ ತಾಯಿಯೇ? ಅವಳು ತಮಾಷೆಯಾಗಿ ಕಾಣುತ್ತಾಳೆ. ಡೇವಿಡ್ ಕಣ್ಣೀರಿನಿಂದ ಓಡಿ ಹೋದನು. ಅವರು ಮನೆಗೆ ತಲುಪಿದಾಗ ಡೇವಿಡ್ ತನ್ನ ತಾಯಿಯನ್ನು ಕೂಗಿದನು. ನೀವು ಶಾಲೆಗೆ ಏಕೆ ಬಂದಿದ್ರಿ? ನೀವು ಮುಜುಗರಗೊಳಕ್ಕಾಗಿದ್ದೀರಿ. ನೀವು ಶಾಲೆಗೆ ಬರಬೇಕೆಂದು ನಾನು ಎಂದಿಗೂ ಬಯಸಲಿಲ್ಲ ಮತ್ತು ಅದಕ್ಕಾಗಿಯೇ ನಾನು ನಿಮ್ಮನ್ನು ಆಹ್ವಾನಿಸಲಿಲ್ಲ. ಎಲ್ಲರೂ ನನ್ನನ್ನು ನೋಡಿ ನಕ್ಕರು. ನೀವು ಎಂದೆಂದಿಗೂ ಕೆಟ್ಟ ತಾಯಿ. ಡೇವಿಡ್ನ ತಾಯಿ ಏನೂ ಹೇಳಲಿಲ್ಲ. ಅವಳು ಊಟಕ್ಕೆ ತಯಾರಿ ಆರಂಭಿಸಲು ಅಡುಗೆ ಮನೆಗೆ ಹೋದಳು ಮತ್ತು ಸದ್ದಿಲ್ಲದೆ ಅಳುತ್ತಿದ್ದಳು. ಡೇವಿಡ್ ಒಂದು ಲೋಟ ನೀರಿಗಾಗಿ ಅಡುಗೆ ಮನೆಗೆ ಬಂದನು. ಅವನು ಅವಳ ತಾಯಿ ಅಳುತ್ತಿರುವುದನ್ನೂ ನೋಡಿದನು, ಆದರೆ ಅವಳನ್ನು ಸಮಾಧಾನಪಡಿಸಲಿಲ್ಲ. ಅವಳೊಂದಿಗೆ ಅನುಚಿತವಾಗಿ ವರ್ತಿಸಿದ್ದಕ್ಕಾಗಿ ಅವನಿಗೆ ಸ್ವಲ್ಪ ಬೇಸರವಾದರೂ ಅವನು ಕಷ್ಟಪಟ್ಟು ಓದಲು ಮತ್ತು ಉತ್ತಮ ಭವಿಷ್ಯಕ್ಕಾಗಿ ಅವಳನ್ನು ಬಿಟ್ಟು ಬಿಡಲು ನಿರ್ಧರಿಸಿದನು. ವರ್ಷಗಳು ಕಳೆದವು ಮತ್ತು ಡೇವಿಡ್ ನಿಜವಾಗಿಯೂ ಉತ್ತಮ ವಿದ್ಯಾರ್ಥಿಯಾಗಿ ಬೆಳೆದರು. ಸುಂದರವಾಗಿ ಗಳಿಸಿದ ಶ್ರೀಮಂತ ವ್ಯಕ್ತಿ. ಊರನ್ನು ತಾಯಿಯನ್ನು ಬಿಟ್ಟು ಬೇರೆ ಊರಿನಲ್ಲಿ ದೊಡ್ಡ ಮನೆ ಕಟ್ಟಿಸಿದ. ಅವರು ಈಗ ಅವರ ಸ್ವಂತ ಕುಟುಂಬವನ್ನು ಹೊಂದಿದ್ದರು. ಅವರನ್ನು ಅವರು ಅಪಾರವಾಗಿ ಪ್ರೀತಿಸುತ್ತಿದ್ದರು. ಅವನು ತನ್ನ ತಾಯಿಯೊಂದಿಗಿನ ಎಲ್ಲ ಸಂಬಂಧಗಳನ್ನು ಮುರಿದು ಅವಳನ್ನು ಸಂಪರ್ಕಿಸಲೇ ಇಲ್ಲ. ಅವನ ಹೆಂಡತಿ ಮತ್ತು ಮಕ್ಕಳಿಗೂ ಅವನ ತಾಯಿಯ ಬಗ್ಗೆ ತಿಳಿದಿರಲಿಲ್ಲ. ಒಮ್ಮೆ ಅವನ ತಾಯಿ ಅವನನ್ನು ಭೇಟಿ ಮಾಡಲು ಬಂದಾಗ ಡೇವಿಡ್ ಅವಳಿಗೆ ಗೊತ್ತಿಲ್ಲದಂತೆ ನಟಿಸಿದನು ಮತ್ತು ಅವಳನ್ನು ಭಿಕ್ಷುಕನಂತೆ ಪರಿಗಣಿಸಿ ಓಡಿಸಿದನು. ಅವಳು ನಗುತ್ತಾ ಮತ್ತೆ ಮಾತುಗಳಿಲ್ಲದೆ ಹೊರಟು ಹೋದಳು. ಕೆಲವು ದಿನಗಳ ನಂತರ ಡೇವಿಡ್ ತನ್ನ ಶಾಲೆಯಿಂದ ಇಮೇಲ್ ಸ್ವೀಕರಿಸಿ ಶಾಲೆಯ ಪುನರ್ಮಿಲನಕ್ಕೆ ಆಹ್ವಾನಿಸಿದನು. ಡೇವಿಡ್ ತನ್ನ ಸ್ನೇಹಿತರನ್ನು ಭೇಟಿಯಾಗಲು ತನ್ನ ಕುಟುಂಬವನ್ನು ಪುನರ್ಮಿಲನಕ್ಕೆ ಕರೆದೊಯ್ದನು. ಅವರ ಕೊನೆಯ ಎನ್ಕೌಂಟರ್ ನಂತರ ಅವನ ತಾಯಿ ಶಾಲೆಯಲ್ಲಿ ಕಾಣಿಸಿಕೊಳ್ಳುವುದಿಲ್ಲ ಎಂದು ಆಶಿಸಿದರು. ಡೇವಿಡ್ ಮಗಳು ರಿಯಾನಿ ಪಾರ್ಟಿಯಲ್ಲಿ ಧರಿಸಿದ ಕಿವಿಯೋಲೆಗಳನ್ನು ಕಳೆದುಕೊಂಡು ಗಲಾಟೆ ಮಾಡುತ್ತಿದ್ದಾಳೆ. ಆದ್ದರಿಂದ ಡೇವಿಡ್ ಹೊರಗೆ ಹೋಗಿ ಅವಳಿಗೆ ಹೊಸದನ್ನು ಖರೀದಿಸಲು ನಿರ್ಧರಿಸಿದನು. ಡೇವಿಡ್ ತನ್ನ ಹಳೆಯ ಮನೆಯ ಮೂಲಕ ಹಾದು ಹೋದಾಗ ಅವನು ಕುತೂಹಲದಿಂದ ಹೆಜ್ಜೆ ಹಾಕಿದನು.
ಅವನ ತಾಯಿಯನ್ನು ಎಲ್ಲಿಯೂ ಕಾಣಲಿಲ್ಲ. ಆದರೆ ಅವಳ ದಿನಚರಿ ಮಾತ್ರ ಅವಳು ಆಗಾಗ ಬರೆಯುತ್ತಿದ್ದಳು. ಇಷ್ಟು ವರ್ಷಗಳ ನಂತರ ಡೇವಿಡ್ ಅಂತಿಮವಾಗಿ ಅದರಲ್ಲಿ ಏನು ಬರೆಯಲಾಗಿದೆ ಎಂದು ನೋಡಿದನು. ಡೇವಿಡ್ ತನ್ನ ಬಾಲ್ಯದಲ್ಲಿ ಅಪಘಾತದಲ್ಲಿ ತನ್ನ ಇನ್ನೊಂದು ಕಣ್ಣನ್ನು ಕಳೆದುಕೊಂಡಾಗ ತನ್ನ ತಾಯಿಯು ತನ್ನ ಇನ್ನೊಂದು ಕಣ್ಣನ್ನು ಡೇವಿಡ್ಗೆ ದಾನ ಮಾಡಿದ್ದಳೆಂದು ತಿಳಿದು ಎದೆಯುಬ್ಬಿಸಿತು. ಡೇವಿಡ್ನ ಕನಸುಗಳನ್ನು ಮತ್ತು ಆಕಾಂಕ್ಷೆಗಳನ್ನು ಆ ದಿನಚರಿಯಲ್ಲಿ ಬರೆಯುತ್ತಿದ್ದಳು. ಮತ್ತು ಡೇವಿಡ್ ಅವಳೊಂದಿಗೆ ಅನುಚಿತವಾಗಿ ವರ್ತಿಸಿದ್ದಕ್ಕಾಗಿ ಅವಳು ಜನರಲ್ ಮಾಡಿದ್ದಳು. ನನ್ನ ಮಗನೇ, ನಾನು ನಿನ್ನನ್ನು ಕ್ಷಮಿಸುತ್ತೇನೆ. ನೀವು ನನ್ನನ್ನು ಪ್ರೀತಿಸುತ್ತೀರಾ ಎಂದು ನನಗೆ ಗೊತ್ತು. ನಾನೂ ನಿನ್ನನ್ನು ತುಂಬ ಪ್ರೀತಿಸುತ್ತೇನೆ ಎಂದು ನನಗೆ ತಿಳಿದಿದೆ. ಕೊನೆಯ ಬಾರಿಗೆ ನಿನ್ನನ್ನು ನಾನು ಕ್ಷಮಿಸುತ್ತೇನೆ ನನ್ನ ಮಗ. ಡೇವಿಡ್ ತಡೆಯಲಾಗದೆ ಅಳುತ್ತಾನೆ. ಅವನು ತನ್ನ ತಾಯಿಗೆ ತುಂಬ ಕ್ರೂರವಾಗಿ ವರ್ತಿಸಿದ್ದಕ್ಕಾಗಿ ತನ್ನನ್ನು ದ್ವೇಷಿಸುತ್ತಿದ್ದನು. ಆದರೆ ತಡವಾಗಿತ್ತು. ಈ ನನ್ನ ಸಣ್ಣ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದರೆ ದಯಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.